ಅದು ಇಷ್ಟೊತ್ತಿಗೆ ನನಗೆ ಯಾರು ಫೋನ್ ಮಾಡ್ತಾರೆ? ಅಯ್ಯಯ್ಯೋ ಅಮ್ಮ, ಪರ್ಸನಲ್ ಲೋನ್ ಕೊಟ್ರಲ್ಲ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಅದೇ ಅಬ್ರಹಾಂ ಸರ್. ಆ ಪುಣ್ಯಾತ್ಮನ, ಅವ್ರು ಯಾಕೆ ಇಷ್ಟೊತ್ತಲ್ಲಿ ನೀನು ಫೋನ್ ಮಾಡ್ತಾ ಇದ್ದಾರೆ? ತಿಂಗಳು ಮೊದಲನೇ ಭಾನುವಾರ ಲೋನ್ ಕಟ್ಟಬೇಕಿತ್ತಲ್ವಾ, ಮೊನ್ನೆನೆ ಭಾನುವಾರ ಹೋಯ್ತು, ಅದಕ್ಕೆ ಜ್ಞಾಪಿಸಕ್ಕೋಸ್ಕರ ಫೋನ್ ಮಾಡ್ತಿರ್ಬೇಕೇನೋ. ಅಯ್ಯೋ ಇದೇನೆ ಅಕ್ಕ, ನೀನು ಹುಟ್ಟಿ ಇನ್ನೂ 5 ನಿಮಿಷ ಆಗಿಲ್ಲ, ಆಗ್ಲೇ ಸಾಲ್ಗಾರ ಫೋನಾ ಅಲ್ವಾ? ಮೊದಲು ಮೊದಲಿಗೆನೆ ಸಾಲ್ಗಾರ ಕಾಟ ಯಾಕೆ ಬೇಕು ಹೇಳು? ರಿಸೀವ್ ಮಾಡಿ ಕೇಳಕ್ಕ, ಅಕಸ್ಮಾತ್ ಅವರು ನಿಂಗೆ ವಿಶ್ ಮಾಡಕ್ಕೆ ಫೋನ್ ಮಾಡಿರ್ಬೋದಲ್ವಾ? ಅವ್ರಿಗೆ ನನ್ನ ಬರ್ಡೆ ಅಂತ ಹೇಗೆ ಗೊತ್ತಿರೋದು ಹೇಳು? ಮೋಸ್ಟ್ಲಿ ನಾನು ಸಾಲ ಕಟ್ತಿಲ್ಲ ಅಂತ ಫೋನ್ ಮಾಡ್ತಿರ್ಬೇಕೇನೋ. ಅವ ಟ್ರಸ್ಟಲ್ಲೇ ಹೇಳಿದ್ರು ನಾವು ಸಾಲ ಕೇಳಕ್ಕೆ ಹೊತ್ತು ಗೊತ್ತು ಇರಲ್ಲ ಅಂತ. ಇವಾಗ ನೋಡು, ಅರ್ಧ ರಾತ್ರಿಲೇ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದು ಬೇರೆ, ನನ್ನ ಸಂಬಳ ಬರೋಕ್ಕೆ ಇನ್ನೂ 2 ದಿವಸ ಆಗುತ್ತೆ. ನಾನು ಹುಟ್ಟಬ ದಿವಸನೇ ಬಯಸ್ಕೊಳ್ಬೇಕಾ? ಅಯ್ಯೋ ರಂಗ, ಬಡವ್ರಾಗಿ ಹುಟ್ಟಿದ್ರೆ ಇದೆಲ್ಲ ಅನುಭವಿಸ್ಬೇಕು. ನಮ್ಮನ್ನ ಯಾರಮ್ಮ ಬಡವ್ರು ಅಂತಾರೆ? ಜಗತ್ತಲ್ಲಿ ಸಿಗದೇ ಇರೋಷ್ಟು ಪ್ರೀತಿ ನಮ್ಗೆ ಸಿಕ್ಕಿದೆ. ನನಗಂತೂ ಇಂಥ ಅಮ್ಮ ತಂಗಿದಿರಿದ್ಮೇಲೆ ನಾನಂತೂ ಬಡವಿ ಅಲ್ಲ, ಜಗತ್ತಲ್ಲೇ ನಾನು ಅತಿ ಶ್ರೀಮಂತೆ. ಛೇ, ಕೊಬ್ಬು ವಿಶ್ ಮಾಡ ಅಂತ ಕಾಲ್ ಮಾಡಿದ್ರೆ ಕಟ್ ಮಾಡ್ತೀರಾ? ಅಯ್ಯೋ ಸಾರಿ ಸಾರಿ ಸಾರಿ, ತಪ್ಪಾಯ್ತು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸಾರಿ ರಂಗ, ಬರ್ಡೇ ದಿನ ಲೈಟಾಗಿ ನೆಗೆಟಿವ್ ಆಗಿ ಮಾತಾಡ್ಬಿಟ್ಟೆ. ಆದರೆ ನಿನ್ನ ಭಕ್ತೆ ತುಂಬ ಒಳ್ಳೆಯವಳು. ಅವಳನ್ನ ಯಾಕೆ ಹಿಂಗೆ ಗೋಳಿಕೋತಿದ್ಯಾ? ಅವಳ ಲೈಫಲ್ಲಿ ಏನೇನು ಕೇಳ್ತಾಳೋ ಅದನ್ನೆಲ್ಲ ಕೊಟ್ಬಿಡು. ನಿನ್ನ ಪ್ರಪಂಚದಲ್ಲಿ ಕ್ರಿಯೇಟ್ ಮಾಡಿರೋ ಸಂತೋಷ ಅಂತ ಏನೇನಿದೆಯೋ ಅದನ್ನೆಲ್ಲ ಅವಳಿಗೆ ಸಿಗೋ ಹಾಗೆ ಮಾಡು ಪ್ಲೀಸ್. ಕೊಡ್ತೀಯ ಅಲ್ಲ, ಅವಳನ್ನ ತುಂಬ ಖುಷಿಯಾಗಿ ಇಡ್ತೀಯ ಅಲ್ಲ? ಮೇಡಮ್, ಬುಕ್ ಫೆಸ್ಟಿವಲ್ ಇದೆ, ಬರ್ತೀರಾ? ಲಾ 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 ಲಾ